ಸರ್ ಇಲ್ಲ ಸರ್ ನೋಡಿ, ನಾವು ಎರಡೂ ಕೆಲಸವನ್ನು ಮಾಡ್ತೇವೆ. ಸರ್ವಸ್ಪರ್ಶಿ ಪಾರ್ಟಿ ಆಗಬೇಕಾದ್ರೆ ರಾಜ್ಯದ ಎಲ್ಲ ಕಮ್ಯುನಿಟಿಗಳನ್ನು ಮುಟ್ಟಬೇಕು. ಕೇವಲ 4 ಸೀಟು ಎಮ್ ಎಲ್ ಸಿ, 2 ಸೀಟು ಲೋಕಸಭೆ, ಮತ್ತು 1 ಸೀಟು ಅದು ಬೈ ಫ್ಲೂಕ್ ಏನಾದರೂ ಆದರೆ ಅಂತ ಹೇಳುವಂಥದ್ದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಸರ್. ಎಲ್ರಿಗೂ ಕೊಡುವಂಥದ್ದನ್ನು ಕೊಟ್ಟಿದ್ದೀವಿ. ಎಸ್ ಸಿ ಕೊಟ್ಟಿದ್ದೀವಿ, ಎಸ್ ಟಿ ಕೊಟ್ಟಿದ್ದೀವಿ, ನಿಮ್ಮ ಇವರಿಗೆ ಓ ಬಿ ಸಿ ಕೊಟ್ಟಿದ್ದೀವಿ, ಲಿಂಗಾಯತರಿಗೆ ಕೊಟ್ಟಿದ್ದೀವಿ, ಗೌಡ್ರಿಗೆ ಕೊಟ್ಟಿದ್ದೀವಿ, ಬ್ರಾಹ್ಮಣರಿಗೆ ಕೊಟ್ಟಿದ್ದೀವಿ. ಇದಲ್ಲದೆ ವಿಶೇಷವಾಗಿ ಪರ ಊರಿಂದ ಬಂದು ಇಲ್ಲೇ ವಾಸ್ತವ್ಯ ಇದ್ದು 2 ಟರ್ಮ್ ಎಮ್ ಎಲ್ ಸಿ ಆದಂಥ ಲಹರ್ ಸಿಂಗ್ ಕೊಟ್ಟಿದ್ದೀವಿ. ಸೊ ನಮ್ಮದು ಒಂದು ಎಲ್ಲರನ್ನು ಮುಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ ಸರ್. ಸ್ವಲ್ಪ ಮಟ್ಟಿಗೆ ಆಸ್ಪಿರೆನ್ಸ್ ಸಂಖ್ಯೆ ಜಾಸ್ತಿ ಇರುವಂಥ ಸಂದರ್ಭಗಳೆಲ್ಲ ಗೆಲ್ಲುವ ಪಾರ್ಟಿ ಆದ ಕಾರಣ ತುಂಬ ಜನ ನಮ್ಮ ಇದನ್ನು ಮಾಡುವ ಕಾರಣ ಒಂದಷ್ಟು ಸಿಲೆಕ್ಷನ್ನಲ್ಲಿ ಸ್ವಲ್ಪ ಕಷ್ಟಗಳಾಗ್ತವೆ. ಕೆಲವು ಸರ್ತಿ ಸ್ವಲ್ಪ ದಿನ ಅತೃಪ್ತಿಗಳಿರ್ತವೆ, ನನಗೆ ಸಿಕ್ಕಬೇಕಾಗಿತ್ತು ಅದು ಬೇರೆಯವರಿಗೆ ಹೋಗಿ, ಈ ರೀತಿ ಅಲ್ಲಿ ಸಣ್ಣ ಪುಟ್ಟ ಮಾತುಗಳು ಬಂದಿರ್ಬೋದೇ ಹೊರತು ವಾಸ್ತವವಾಗಿ ನಾವು ಎಲ್ಲರನ್ನ ಕನ್ಸಲ್ಟ್ ಮಾಡಿಯೇ ಫೈನಲ್ ಡಿಸಿಷನ್ ತಗೊಳ್ಳೋಣ. ನಮ್ಮ ಕೋರ್ ಕಮಿಟಿ ಕನ್ಸಲ್ಟ್ ಸರ್, ಆಕ್ಟಿವ್ ಆಗಿದ್ದಂಥ ನಾಯಕರುಗಳಿಗೆ ನಾಳ್ದು ಎಮ್ ಎಲ್ ಎ ಚುನಾವಣೆಯಲ್ಲಿ ಆಕ್ಟಿವ್ ಆದವರು ಬೇಕಾಗ್ತದೆ. ಇದಕ್ಕೆ ಅಷ್ಟು ಆಕ್ಟಿವ್ ಎಲ್ಲ ಇದ್ರೂ ಪರವಾಗಿಲ್ಲ, ಆದ ಕಾರಣ ಆಕ್ಟಿವ್ ಆಗಿದ್ದವರಿಗೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಕೊಡಬೇಕು ಅಂತ ನಿಶ್ಚಯಗಳನ್ನು ಮಾಡಿದ್ದೀವಿ ನಾವು ಸರ್. ನಮಗೆ ನಮ್ಮಲ್ಲಿ 31 ಉಳಿಯುತ್ತೆ ಸರ್, ಒಟ್ಟು 45 ಬೇಕು ಒಂದು ಸ್ಥಾನಕ್ಕೆ. ನಮ್ಮಲ್ಲಿ 122 ಇದೆ, 122ರಲ್ಲಿ 45 90 ಸುಮಾರು 31-32 ಮತಗಳಷ್ಟು ನಮಗೆ ಉಳಿತಾವೆ. ಇದರ ಜೊತೆಯಲ್ಲಿ ಅವರೇ ಫಸ್ಟ್ ಪ್ರಿಫರೆನ್ಸ್ 45 ಕೊಟ್ಟವರು ಸೆಕೆಂಡ್ ಪ್ರಿಫರೆನ್ಸ್ ನಮಗೆ ಕೊಡ್ಬೋದು, ಅದು ಕೌಂಟ್ ಆಗ್ತದೆ. 122 ಅದು ನಮಗೆ ಬರ್ತದೆ. ಪ್ಲಸ್ ಜೆ ಡಿ ಎಸ್ನಲ್ಲಿ ಈಗಾಗಲೇ 6 ಜನ ಅತೃಪ್ತರು, ಅವರು ಒಂದು ರೀತಿಯಲ್ಲಿ ಬಿ ಜೆ ಪಿ ಒಳ್ಳೆ ಪಾರ್ಟಿ ಅಂತ ಹೇಳುವಂಥದ್ದು ನೋಡಿಕೊಂಡು ಆ ಭಾಗಕ್ಕೆ ನೋಡುವಂಥದ್ದು ಮಾಡಿದ್ದಾರೆ. ಸಿದ್ದರಾಮಯ್ಯರ ಜೆ ಡಿ ಎಸ್ ಸಿದ್ದರಾಮಯ್ಯ ಮತ್ತು ಇವರು ಡಿ ಕೆ ಶಿವಕುಮಾರ ಜುಗಲ್ ಬಂದಿ ಒಂದಷ್ಟು ಜನರಿಗೆ ಇವರಿಬ್ಬರ ಕಾಟಕ್ಕೆ ಏನಾದ್ರು ಮದ್ದು ಮಾಡಬೇಕು ಈ ಸರ್ತಿ ಅಂತ ಹೇಳುವಂಥ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಇದೆಲ್ಲವೂ ಕೂಡ ಬಿ ಜೆ ಪಿಯ ಪಾಲಿಗೆ ವರದಾನ ಆಗಲಿಕ್ಕಿದೆ. ನಾವು ಫಸ್ಟ್ ಪ್ರಿಫರೆನ್ಸ್ ಓಟಲ್ಲೇ ಗೆಲ್ಲುವಂಥ ಚಾನ್ಸಸ್ ಇದೆ ಸರ್. ನಾನು ಯಾರನ್ನು ಸಮರ್ಥನೆ ಮಾಡಿಕೊಳ್ಳೋದಿಲ್ಲ, ಯಾರನ್ನು ರೋಹಿತ್ ನಾನೇನು ಸಮರ್ಥನೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅದರಲ್ಲಿ ತಪ್ಪಾಗಲಿಲ್ಲ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ನಮ್ಮ ಕಡೆಯಿಂದ ನಮ್ಮ ಪಠ್ಯಪುಟ ಪರಿಷ್ಕರಣೆ ಮಾಡಿದಂಥ ಸಂದರ್ಭದಲ್ಲಿ ಕಂಡದ್ದು. ಕುವೆಂಪುರವ್ರದ್ದು ಹಿಂದೆ 6 ಇತ್ತು ಸರ್, 7 ಇತ್ತು ಐಟಮ್ಸ್, ಇವತ್ತು 10 ಐಟಮ್ಸ್ ಹಾಕಿದೆ ನಾವು ಸರ್. ಕುವೆಂಪುರವರ 2 ಗೀತೆಗಳನ್ನು ಅದನ್ನು ನಾಡಗೀತೆಯಾಗಿ ಮಾಡಿ ರೈತರದ್ದಿರ್ಬೋದು ಇನ್ನು 2 ನಾಡಗೀತೆಯಾಗಿ ಮಾಡಿದಂಥದ್ದು ಯಾವ ಕಾಂಗ್ರೆಸ್, ಯಾವ ಸಿದ್ದರಾಮಯ್ಯ, ಯಾವ ಹಿಂದಿನ ಸರ್ಕಾರಗಳು ಮಾಡಲಿಲ್ಲ, ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಸರ್. ನಾವು ಗೌರವ ಕೊಟ್ಟವರಿಗೆ ನಾವು ಅಪಮಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವ? ಒಂದು ವೇಳೆ ಅಂಥದ್ದೇನಾದ್ರು ಇದ್ದರೆ ಅದರ ಬಗ್ಗೆ ಕಾಂಪ್ರಮೈಸ್ ಇಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.